ಗಲ್ಲಿ ಗಲ್ಲಿಗಳಲ್ಲಿ ಗಣಪನ ಹರ್ಷೋದ್ಗಾರ, ಊರು ಊರುಗಳಲ್ಲಿ ಗಣಪನದ್ದೇ ಅಬ್ಬರ. ಆದ್ರೆ ಏನ್ ಮಾಡೋದು, ತೆರೆದ ಮ್ಯೂಸಿಯಂ ಎಂದು ಹೆಸರುವಾಸಿಯಾಗಿರೋ ಹಂಪಿಯ ಈ ಎರಡು ಬೃಹತ್ ಎತ್ತರದ ಗಣೇಶನ ವಿಗ್ರಹಗಳಿಗೆ ಮಾತ್ರ ಪೂಜೆಯೇ ಇಲ್ಲ. ದಿನ ಬೆಳಗಾದ್ರೆ ಹಂಪಿಗೆ ಬರೋ ಪ್ರವಾಸಿಗರು ತರೀಕ ಚಿತ್ತದಿಂದ ಹಂಪಿಯ ಏಕಶಿಲೆ, ಕಡಲೆಕಾಳು ಹಾಗೂ ಸಾಸಿವೆ ಕಾಳು ಗಣೇಶ ವಿಗ್ರಹಗಳನ್ನ ನೋಡಿ ಕಣ್ತುಂಬಿಕೊಳ್ತಾರೆ. ಆದ್ರೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರೋ ಈ ಗಣೇಶನ ಸ್ಮಾರಕಗಳಿಗೆ ಪೂಜೆ ಮಾತ್ರ ಜರುಗೋದೇ ಇಲ್ಲ. ಪ್ರಯಾಣಿಕರು ಸ್ಮಾರಕದ ರೀತಿ ನೋಡುತ್ತಾರೆಯೇ ವಿನಃ ಕೈ ಮುಗಿಯೋದು ಡೌಟ್. ಹಂಪಿಯ ಈ ಪ್ರಸಿದ್ಧ ಗಣೇಶನ ಮೂರ್ತಿಗಳು ಇರೋದು ಶ್ರೀ ವಿರೂಪಾಕ್ಷ ದೇವಸ್ಥಾನದ ಆಸುಪಾಸಿನಲ್ಲಿ. ಹೇಮಕೂಟದ ಬೆಟ್ಟದ ಕೆಳಭಾಗದಲ್ಲಿರೋ ಸಾಸಿವೆ ಕಾಳು ಗಣೇಶ ಮೂರ್ತಿ 8 ಅಡಿ ಉದ್ದವಿದೆ. ಪುರಾಣಗಳ ಪ್ರಕಾರ ಗಣಪ ಮಿತಿಮೀರಿ ತಿಂದಿದ್ದರಿಂದ ಹೊಟ್ಟೆ ಒಡೆಯುವಂತಾಯಿತು. ಈ ಸಂದರ್ಭದಲ್ಲಿ ಅದನ್ನು ತಡೆಯಲು ಹೊಟ್ಟೆ ಅಡ್ಡಲಾಗಿ ಸರ್ಪವನ್ನ ಸುತ್ತಿಕೊಂಡನೆಂಬ ಪ್ರತೀತಿ ಇದೆ. ಈ ವಿಗ್ರಹದಲ್ಲಿ ಬಲಗೈ ಮುರಿದ ಆನೆಯದಂತ ಮತ್ತು ಅಂಕುಶವನ್ನ ಕಾಣಬಹುದು. ಈ ಮೂರ್ತಿಯನ್ನ ಕ್ರಿಸ್ತಶಕ 1506 ಚಂದ್ರಗಿರಿಯ ವ್ಯಾಪಾರಿಯೊಬ್ಬರು ವಿಜಯನಗರ ಸಾಮ್ರಾಜ್ಯದ ನರಸಿಂಹ 2 ಅವರಿಗಾಗಿ ಕಟ್ಟಿಸಿದ್ದರು ಎಂಬ ಮಾಹಿತಿ ಇದೆ. ಕಡಲೆಕಾಳು ಗಣೇಶನ ಮೂರ್ತಿ ಏಕಶಿಲೆಯಾಗಿದ್ದು 18 ಅಡಿ ಎತ್ತರವಿದೆ. ನೋಡಲು ಬಲು ಸೊಗಸು ಈ ಗಣೇಶನ ಮೂರ್ತಿ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಶೇಷ ಪೂಜೆಗೆ ಒಳಪಡುತ್ತಿದ್ದ ಹಂಪಿಯ ಈ ಎರಡು ಗಣೇಶನ ಮೂರ್ತಿಗಳಿಗೆ ಇದೀಗ ಪೂಜೆಯ ಭಾಗ್ಯವಿಲ್ಲ. ತಾಳಿಕೋಟ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಹಾಳು ಹಂಪಿಯಾಗಿ ಮಾರ್ಪಾಡಾಯಿತು. ಈ ಸಂದರ್ಭದಲ್ಲಿ ಹಲವು ದೇವಸ್ಥಾನಗಳ ಗರ್ಭಗುಡಿಯಲ್ಲಿರುವ ಮೂರ್ತಿಗಳು ನಾಶವಾದವು. ಗಣೇಶನ ಏಕಶಿಲಾ ಮೂರ್ತಿಗಳು ಭಿನ್ನವಾದವು. ನಂತರದಲ್ಲಿ ಪುರಾತತ್ವ ಇಲಾಖೆಯವರು ಪೂಜೆಗೆ ಒತ್ತು ನೀಡದೆ ಸಂರಕ್ಷಣೆಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಇದರಿಂದಾಗಿ ಹಂಪಿಯ ಗಣೇಶ ದ್ವಯರ ದರ್ಶನ ಭಾಗ್ಯವಿದೆಯೇ ಹೊರತು ಪೂಜೆ ಮಾತ್ರ ನಡೆಯೋದಿಲ್ಲ.